ಇನ್ನೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ? ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ May 31, 2024 ಮಾತ್ರ. ರಾಜ್ಕುಮಾರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯ ನಿಮ್ಮ ನಂಟು ಬಹಳ ದೀರ್ಘವಾದದ್ದು ಹಾಗೂ ಬಹಳ ಗಂಭೀರವಾದದ್ದು. ಅಲ್ಲಿನ ನಿಮ್ಮ ಅನುಭವಗಳ ಬಗ್ಗೆ, ನೀವು ಅಲ್ಲಿ ಮಾಡಿರುವಂಥ ಕೆಲಸಗಳ ಬಗ್ಗೆ, ಅದರ ಬಗ್ಗೆ ಹೇಳಿ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಅಡಿ ಇಟ್ಟದ್ದು 24 August 1976. ಆ ಸಂಸ್ಥೆಯ ಬಗ್ಗೆ ಮೊದಲಿನಿಂದಲೂ ನನಗೇನೋ ಒಂಥರ ಪ್ರೀತಿ, ಸೆಳೆತ, ಆಕರ್ಷಣೆ, ಕಕ್ಕುಲತೆ. ಆಗ ಇನ್ನೂ ನನಗೆ 18 ವರ್ಷ ಕೂಡ ತುಂಬಿರಲಿಲ್ಲ. ಅದನ್ನು ನೋಡಬೇಕು ಅನ್ನುವ ಬಯಕೆಯಿಂದ ಉನ್ನತ ಶಿಕ್ಷಣಕ್ಕಾಗಿ ನಾನು ಬೆಂಗಳೂರಿಗೆ ಬಂದು ನೆಲೆಗೊಂಡ ಮಾರನೆಯ ದಿನವೇ ಪರಿಷತ್ತಿಗೆ ನಾನು ಅಡಿ ಇಟ್ಟೆ. ಕೊನೆಯಲ್ಲಿ ಪರಿಷತ್ತಿನ ಅಂದರೆ ರಾಜ್ಯ ಮಟ್ಟದ ಗೌರವ ಕಾರ್ಯದರ್ಶಿಯಾಗಿ ಕೂಡ ನಾನು ಕರ್ತವ್ಯ ನಿರ್ವಹಿಸಿದೆ. ಮೊದಲು ಒಬ್ಬ ಕಾರ್ಯಕರ್ತನಾಗಿದ್ದೆ. ಚಂಪಾ ಅವರ ಅವಧಿಯಲ್ಲಿ 3.5 ವರ್ಷಗಳ ಕಾಲ ಕನ್ನಡ ನುಡಿ ಪತ್ರಿಕೆ, ಆಗ ಮಾಸಪತ್ರಿಕೆಯಾಗಿತ್ತು, ಹೌದು, ಆ ಮಾಸಪತ್ರಿಕೆಯ ಸಂಪಾದಕನಾಗಿ ಕಾರ್ಯನಿರ್ವಹಿಸಿದೆ. ಅನಂತರ 2 ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಗೌರವ ಸಲಹೆಗಾರನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಗೌರವ ಸಲಹೆಗಾರ ಅಂತಂದರೆ ಅದು ಆ ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಗೌರವ ಕಾರ್ಯದರ್ಶಿಯ ಹುದ್ದೆಗೆ ಸಮನಾದದ್ದು. ಆ ಗೌರವ ಸಲಹೆಗಾರರ ಅವಧಿಯಲ್ಲೂ ಕೂಡ ನಾನು ಕನ್ನಡ ನುಡಿಯ ಸಂಪಾದಕನಾಗಿ ಮುಂದುವರೆದೆ. ಅಂದರೆ ಒಟ್ಟು 4 ವರ್ಷಗಳ ಕಾಲ ಕನ್ನಡ ನುಡಿ ಪತ್ರಿಕೆಯ ಸಂಪಾದಕನಾಗಿದ್ದೇನೆ. ಅದಕ್ಕೂ ಮೊದಲು ಇದ್ದದ್ದು ಗುರು ಚನ್ನಬಸಪ್ಪನವರಿದ್ದರು. ಅವರ ಅವಧಿಯಲ್ಲಿ ಅನೇಕ ಬಗೆಯ ಕಮ್ಮಟಗಳನ್ನು ನಾನು ರೂಪುಗೊಳಿಸಿದ್ದೇನೆ. ಅಂದರೆ ಆ ತಾಂತ್ರಿಕ ಸಾಧನಗಳಲ್ಲಿ ಕನ್ನಡದ ಆ ಬಳಕೆ ಹೇಗಾಗ್ತಿದೆ, ಹೇಗೆ ಹೆಚ್ಚುತ್ತಿದೆ ಅನ್ನೋದನ್ನು ಒಂದು ಪ್ರಾತ್ಯಕ್ಷಿಕೆ, ಉಪನ್ಯಾಸ ಎರಡನ್ನ ಒಳಗೊಂಡಂತಹ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ. ಅಲ್ಲಿ ಪ್ರದರ್ಶನವೂ ಇತ್ತು. ಪ್ರದರ್ಶನ, ಪ್ರಾತ್ಯಕ್ಷಿಕೆ, ಉಪನ್ಯಾಸಗಳು ಕೂಡ ಇದ್ದವು. ಅದು ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ತು. ಆ ಕಾರ್ಯಕ್ರಮವನ್ನು ಇಡಿಯಾಗಿ ಸಂಯೋಜಿಸಿದ್ದು ನಾನು. ಅದು ನನ್ನ ಮನಸ್ಸಿಗೆ ತೃಪ್ತಿ ಕೊಟ್ಟಂಥ ಕಾರ್ಯಕ್ರಮ. ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗರಚನೆಯನ್ನು ಅಂದರೆ ಬೈಲಾ ಅಂತ ನಾವೇನು ಹೇಳ್ತೀವಿ, ಅದನ್ನು ತಿದ್ದಬೇಕು ಅಂತ ಗುರು ಚನ್ನಬಸಪ್ಪನವರು 4 ಜನರ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಆ ಸಮಿತಿಯ ಸದಸ್ಯನಾಗಿ ಕೂಡ ನಾನು ಕಾರ್ಯನಿರ್ವಹಿಸಿದ್ದೇನೆ. ಆಮೇಲೆ ಕನ್ನಡ ಕಾರ್ಯಕರ್ತರಿಗೆ ತರಬೇತಿ ಕೊಡಬೇಕು, ಅವರಿಗೆ ಕನ್ನಡ ಅಂದರೆ ಏನು ಅಂತ ಗೊತ್ತಿಲ್ಲ, ಕನ್ನಡ ಕನ್ನಡಿಗ ಕರ್ನಾಟಕಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಬೇಕು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ. ಆ ಸಾಹಿತ್ಯ ಸಮ್ಮೇಳನಗಳು ನಡೆಯುವ ಸಂದರ್ಭದಲ್ಲಿ ಆ ಸ್ವಯಂ ಸೇವಕರಿಗಾಗಿ ಈ ರೀತಿಯ ಕಮ್ಮಟಗಳನ್ನು ನಡೆಸಬೇಕು ಅಂತ ಯೋಜಿಸಿದ್ರು. ಅದಕ್ಕೆ ಒಂದು ಪಠ್ಯವನ್ನು ಸಿದ್ಧ ಮಾಡಿ ನಾನು ಕೊಟ್ಟೆ. ಇಡೀ ಒಬ್ಬನೇ ನಾನು ಆ ಕೋರ್ಸನ್ನು ಅಂದರೆ ಆ ಕಮ್ಮಟವನ್ನು ನಡೆಸಿದ್ದು. 2 ದಿನಗಳ ಅವಧಿಯ ಆ ಕಮ್ಮಟಗಳನ್ನು ಕೊಪ್ಪಳದಲ್ಲಿ, ಮುಧೋಳದಲ್ಲಿ, ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಹಿಂದಿನ ಕೆಲವು ದಿನಗಳ ಹಿಂದೆ ಆ ಕಾರ್ಯಕರ್ತರಿಗೆ ಅಂದರೆ ಸ್ವಯಂ ಸೇವಕರಿಗೆ ಕೊಟ್ಟಿರೋದುಂಟು. ಆ ಥರದ ಕಮ್ಮಟಗಳ ಮೇಲೆ ರಾಯಚೂರಿನಲ್ಲೂ ಆಯಿತು, ಬೆಂಗಳೂರಲ್ಲಾಯಿತು, ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ, ಹೀಗೆ ಅನೇಕ ಊರುಗಳಲ್ಲಿ ಅದು ನಡೆದಿದೆ. ಅಂದರೆ ಅಲ್ಲಿ ಒಟ್ಟು ಕನ್ನಡದ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಬಯಸ್ತಾರೆ, ಕನ್ನಡದ ಬಗ್ಗೆ ನಮ್ಮ ಅಭಿಮಾನವನ್ನು, ಅಭಿಮಾನ ಅಷ್ಟೋ ಇಷ್ಟಿದ್ರೆ ಅದನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದಕ್ಕೆ ಯಾವೆಲ್ಲ ಅಂಶಗಳು ಬೇಕು ಅದನ್ನು ಅಲ್ಲಿ ತಿಳಿಸ್ತಾ ಹೋದೆ. ಅಲ್ಲಿ ಕೇವಲ ಕಾರ್ಯಕರ್ತರಷ್ಟೇ ಬರಲಿಲ್ಲ, ಶಿಕ್ಷಕರು, ಉಪನ್ಯಾಸಕರು, ಅಧಿಕಾರಿಗಳು ಅವರೆಲ್ಲರೂ ಕೂಡ ಬಂದು ಆ ಕಮ್ಮಟಗಳ ಪ್ರಯೋಜನವನ್ನು ಪಡೆದಿದ್ದಾರೆ. ಇನ್ನೊಂದು, ಪುಸ್ತಕ ಮಾರಾಟದಲ್ಲಿ ಸ್ವಲ್ಪ ಜಡತ್ವ ಇತ್ತು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ. ಆ ಮಾರಾಟ ವಿಭಾಗದ ಸಲಹಾ ಸಮಿತಿಯ ಸದಸ್ಯನಾಗಿ ಕೂಡ ನಾನು
ಕೆಲಸ ಮಾಡಿದ್ದೇನೆ. ಗುರು ಚನ್ನಬಸಪ್ಪನವರ ಅವಧಿಯಲ್ಲಿ ಅವರು ಕೇಳಿದ್ದ, ಅವರು ಆಯ್ಕೆ ಆದಾಗ, ನೀವು ಇಲ್ಲಿ ಯಾವ ಹುದ್ದೆಯನ್ನು ತಗೊಳ್ತೀರಿ, ನಿಮ್ಗೆ ಯಾವ ಹುದ್ದೆ ಬೇಕು, ಏನು ಬೇಕು ಅಂತ. ನನಗೆ ಏನೂ ಬೇಡ, ಕೆಲವು ಒಂದೆರಡು ಬಕೆಟುಗಳನ್ನು, ಒಂದಷ್ಟು ಪೊರಕೆಗಳನ್ನು ಒದಗಿಸಿ ಒಂದು ಕಾರ್ಯಕರ್ತರ ತಂಡವನ್ನು ಕಟ್ಟಿಕೊಂಡು, ಸಂಶೋಧನಾ ವಿಭಾಗ ಇದೆ, ಅತಿ ಹೆಚ್ಚು ಕನ್ನಡ ಪುಸ್ತಕಗಳು ಎಲ್ಲಿ ಇವೆ ಅಂತಂದರೆ, ಇವತ್ತು ನಾವು ಹೇಳಬಹುದಾದ ಮೊದಲ ಹೆಸರು ಕನ್ನಡ ಸಾಹಿತ್ಯ ಪರಿಷತ್ತು. ಆ ಪುಸ್ತಕಗಳೆಲ್ಲ ಆವಾಗ ಧೂಳು ತುಂಬಿತ್ತು. ಅಲ್ಲಿನ ನೌಕರ ಶಾಹಿ ಬಗ್ಗೆ ನಾನು ಹೆಚ್ಚು ಹೇಳುವ ಅಗತ್ಯ ಇರಲಿಲ್ಲ, ಆಗ ಇದ್ದ ನೌಕರ ಶಾಹಿ ಬಗ್ಗೆ. ಹಾಗಾಗಿ ಅವ್ರಿಗೆ ಆಶ್ಚರ್ಯ ಆಯಿತು, ಏನು ಬಕೆಟು ಇವು ಕೇಳ್ತಾ ಇದ್ದೀರಿ, ಪೊರ್ಕೆಗಳು ಇತ್ಯಾದಿ ಕೇಳ್ತಾ ಇದ್ದೀರಿ ಅಂತಂದ್ರು. ಇಲ್ಲ, ನನಗೆ ಅವೇ ಬೇಕು ಅಂತ ಹೇಳಿದ್ರು. ಒಂದಷ್ಟು ಬಟ್ಟೆ ಇವೆಲ್ಲ ಒದಗಿಸ್ಕೊಟ್ರು. ಕಾರ್ಯಕರ್ತರ ತಂಡವನ್ನು ಕಟ್ಟಿಕೊಂಡು ಶನಿವಾರ, ಎರಡನೇ ಶನಿವಾರ ಭಾನುವಾರಗಳಂದು ಮತ್ತು ಭಾನುವಾರಗಳಂದು ಹೋಗಿ ಅಲ್ಲಿ ಪುಸ್ತಕಗಳ ಮೈದಡು, ವಿಶೇಷವಾಗಿ ಸಂಶೋಧನಾ ವಿಭಾಗದಲ್ಲಿ 10,000 ಮೌಲಿಕ ಪುಸ್ತಕಗಳು ಇದು, ಅದಕ್ಕೆ ಒಂದು ಬೇರೆ ವಿಭಾಗ, ಬೇರೆ ಒಂದು ಅಂತಸ್ತಿತ್ತು, ಒಂದು ಮಹಡಿ ಇತ್ತು. ಅಲ್ಲಿ ಹೋಗಿ ಪುಸ್ತಕಗಳ ಮೈ ಕೊಡವಿ ಮೆಲ್ಲಗೆ, ಅದಕ್ಕೆ ಪುಸ್ತಕಕ್ಕೆ ಘಾಸಿ ಆಗದಿರೋ ಒರೆಸಿ ಗುಡಿಸಿ ಬೂಜನ್ನು ತೆಗೆದು ಅದನ್ನು ಸ್ವಚ್ಛಗೊಳಿಸಿದ್ವಿ. ಪ್ರತಿಯೊಂದು ಪುಸ್ತಕವನ್ನು ಕೂಡ ಅದನ್ನು ಒಂದನ್ನು ಬಿಡದೆ ಶುದ್ಧ ಮಾಡಿ ಕೊಟ್ಟಂತಹ ಒಂದು ಸಂತೃಪ್ತಿ, ಹೆಮ್ಮೆ ಅಲ್ಲ, ಅದೊಂದು ಖುಷಿ. ಅದಕ್ಕೆ ಅವಕಾಶ ನಮ್ಮ ಗುರುಚ ಅವರು ಕಲ್ಪಿಸ್ಕೊಟ್ರು. ನನ್ನ ಪರಿಚಾರಿಕೆಯನ್ನು, ಈ ಥರದ ಅನೇಕ ಪುಸ್ತಕ ಸಂಬಂಧಿ ಪರಿಚಾರಿಕೆಗಳನ್ನು ಗುರುತಿಸಿ 5 ವರ್ಷದ ಹಿಂದೆ ಕನ್ನಡ ಪುಸ್ತಕ ಪ್ರಾಧಿಕಾರ ಅಂದರೆ ಕರ್ನಾಟಕ ಸರ್ಕಾರ ನನಗೆ ಡಾಕ್ಟರ್ GP ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ವರ್ಷಕ್ಕೆ ಒಬ್ಬರಿಗೆ ಕೊಡುವಂಥದ್ದು ಆ ಪ್ರಶಸ್ತಿ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಂಘಟನೆಯ ವಿಚಾರದಲ್ಲೂ ತೊಡಗಿಸ್ಕೊಂಡೆ, ಕಾರ್ಯಕರ್ತರನ್ನು ಸಂಘಟಿಸಿ ಕಾರ್ಯಕ್ರಮಕ್ಕೆ ಬರೋ ಹಾಗೆ, ಆಮೇಲೆ ಇದಕ್ಕೆ ಸಮ್ಮೇಳನಗಳಿಗೆ ಹೆಚ್ಚು ಜನ ಭೇಟಿ ನೀಡುವ ಹಾಗೆ ಮಾಡೋದಕ್ಕೆ, ಆ ಎಲ್ಲ ಕೆಲಸಗಳಲ್ಲೂ ಕೂಡ ನಾನು ತೊಡಗಿಸ್ಕೊಂಡೆ. ಅಲ್ಲಿನ ಪ್ರಕಟಣೆಗಳ ಮಾರಾಟದ ವಿಚಾರದಲ್ಲಿ ನೀವು ಮಾಡಿದಂಥ, ಕೈಗೊಂಡಂಥ ಕ್ರಮಗಳು, ಅದರ ಬಗ್ಗೆ ಹೇಳಿ. 2 ರೂಪಾಯಿಗೆ ರತ್ನಕೋಶ ಸಿಗ್ತಾ ಇತ್ತು ಅವಾಗ. ಹೌದು ಸರ್. 50 ರೂಪಾಯಿಗೆ ಸಂಕ್ಷಿಪ್ತ ನಿಘಂಟು ಸಿಗ್ತಾ ಇತ್ತು. ನಾನು ಇವತ್ತಿಗೂ ಅದನ್ನ ಇಟ್ಕೊಂಡಿದ್ದೀನಿ. ಅದು ಜೀರ್ಣ ಆದ ಹಾಗೂ ಮತ್ತೆ ಹೊಸ ಮುದ್ರಣಗಳನ್ನು. ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭವಾದದ್ದು 1915 ಅಂದರೆ 110 ವರ್ಷಗಳು ಆಗಿವೆ. 109 ವರ್ಷ ಆಗಿ 110ನೇ ವರ್ಷ ಕಾಲಿಟ್ಟಿದೆ. ಅದು ಪ್ರಕಟಣೆಗಳನ್ನು ಆರಂಭ ಮಾಡಿದ್ದು ತನ್ನ ಸಂಸ್ಥಾಪನೆಯ ಮುಂದಿನ ವರ್ಷ ಅಂದರೆ 1916 ಪ್ರಕಟಣೆಗಳನ್ನು ಆರಂಭ ಮಾಡಿತು. ತನ್ನ ಕೇಂದ್ರ ಕಚೇರಿಯಲ್ಲಿ ಮಾರಾಟ ಮಾಡೋದನ್ನು ಬಿಟ್ಟರೆ ಬೇರೆ ಕಡೆ ಮಾಡ್ತಿರ್ಲಿಲ್ಲ. ಸಾಹಿತ್ಯ ಸಮ್ಮೇಳನಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದು ಮಾರ್ತಾ ಇತ್ತು. ನಾನು ಅಲ್ಲಿನ ಪದಾಧಿಕಾರಿಯಾಗಿದ್ದಾಗ, ಮುಂದೆ ಗೌರವ ಕಾರ್ಯದರ್ಶಿಯಾಗಿದ್ದೆ ಡಾಕ್ಟರ್ ಮನು ಬಳಿಗಾರ್ ಅವರ ಅವಧಿಯಲ್ಲಿ ನಾನು ಗೌರವ ಕಾರ್ಯದರ್ಶಿಯಾಗಿದ್ದೆ. ಆವಾಗ ಪ್ರತಿದಿನದ ಲೆಕ್ಕ ಅವರು ಕೊಡುವ ಹಾಗೆ, ಯಾರು ಮಾರಾಟ ವಿಭಾಗದವರು, ಪ್ರತಿದಿನದ್ದು ಎಷ್ಟು ಮಾರಾಟ ಆಯಿತು, ತಿಂಗಳಿಗೆ ಎಷ್ಟು ಮಾರಾಟ ಆಯಿತು ಅನ್ನೋದನ್ನು 1ನೇ ತಾರೀಕು ಅವರು ಕೊಡಬೇಕು. ಕಳೆದ ತಿಂಗಳ ಲೆಕ್ಕವನ್ನು ಕೊಡುವ ಹಾಗೆ ಮಾಡಿದೆ. ಆಮೇಲೆ ಸಂಘ ಸಂಸ್ಥೆಗಳಿಗೆ, ದೊಡ್ಡ ದೊಡ್ಡ ಪುಸ್ತಕ ಮಾರಾಟಗಾರರಿಗೆ ಖುದ್ದಾಗಿ ಕರೆ ಮಾಡಿ ಗೌರವ ಕಾರ್ಯದರ್ಶಿ ಅಂತ ಹೇಳಿ, ನಾನು ಒಂದಷ್ಟು ಪುಸ್ತಕ ಮಾರಾಟಗಾರರು ಬಂದು ಪುಸ್ತಕಗಳನ್ನು ಕೊಳ್ಳುವ ಹಾಗೆ ಮಾಡಿದೆ. ಆಮೇಲೆ ಅವರು ಸಾಲ ಬೇಕು ಅಂತಂದ್ರು ಕೂಡ ನಾನು ಶ್ಯೂರಿಟಿ ಹಾಕಿ, ಅಂದರೆ ನಾನು ಕೊಡ್ತೀನಿ, ಆ ಮಾರಾಟಗಾರರು ಕೊಡದೇ ಇದ್ದರೆ ಅಂಥೇಳಿ ಜವಾಬ್ದಾರಿಯನ್ನು ಇಟ್ಕೊಂಡು ಗ್ಯಾರಂಟಿ ಕೊಟ್ಟ ಪುಸ್ತಕಗಳನ್ನು ಅಲ್ಲಿ ಹೆಚ್ಚು ಮಾರಾಟ ಆಗುವ ಹಾಗೆ ಮಾಡಿದೆ. ಕೇವಲ ವರ್ಷಕ್ಕೆ 1 ಸಲ ಮಾತ್ರ ಪುಸ್ತಕಗಳಿಗೆ ರಿಯಾಯಿತಿ ಕೊಡ್ತಾ ಇದ್ದರು ನವಂಬರ್ ತಿಂಗಳಲ್ಲಿ. ಅದನ್ನು ತಪ್ಪಿಸಿ ಸ್ವಾತಂತ್ರ್ಯ ದಿನಾಚರಣೆ ಇರಲಿ, ಆವಾಗೊಂದು 15 ದಿನ ತಿಂಗಳು, ಬೇರೆ ಬೇರೆ ಸಂದರ್ಭಗಳನ್ನು ಸೃಷ್ಟಿಸಿಕೊಂಡು ಮಧ್ಯೆ ಮಧ್ಯೆ ಹೆಚ್ಚು ರಿಯಾಯಿತಿಯನ್ನು ಕೊಟ್ಟು ಸಾರ್ವಜನಿಕರನ್ನು ಆಕರ್ಷಿಸಿ ಪುಸ್ತಕಗಳನ್ನು ಮಾರಾಟ ಮಾಡುವ ಹಾಗೆ ಆಯಿತು. ಸಂಶೋಧನೆ ವಿಭಾಗದ ಬಗ್ಗೆ ಹೇಳಿದೆ, ಅಲ್ಲಿ ಅತ್ಯಂತ ಮೌಲಿಕವಾದ ಸಂಶೋಧನಾ ಕೃತಿಗಳಿವೆ, ಆದರೆ ಅದಕ್ಕೆ ಪುಸ್ತಕಗಳು ಸೇರಿರಲಿಲ್ಲ. ನಾನು ಆಡಳಿತಾಧಿಕಾರಿಗಳ ಗೌರವ ಸಲಹೆಗಾರನಾಗಿದ್ದ ಅವಧಿಯಲ್ಲಿ
ಪಟ್ಟು ಹಿಡಿದು ಅದಕ್ಕೆ ಅದುವರೆಗೂ ಇಲ್ಲದೇ ಇರೋ ಹಲವಾರು ಪುಸ್ತಕಗಳನ್ನು ಸೇರಿಸುವ ಹಾಗೆ ನಾನು ಮಾಡಿದೆ. ಅವರಿಗೆ ಪಾವತಿ ಆಗಿರಲಿಲ್ಲ ಪೂರೈಕೆದಾರರಿಗೆ, ಮತ್ತೆ ನಾನು ಹೋರಾಡಿ ಅವರಿಗೆ ಹಣ ಪೂರೈಕೆ ಆಗುವ ಹಾಗೆ ಮಾಡಿದೆ. ನೀವು ಪೂರೈಸ್ತೀರ ಪರಿಷತ್ತಿಂದ ಅವ್ರು ಕೊಡಬೇಕಾಗಿರೋದಿಲ್ಲ, ಇಲ್ಲದೆ ನಾನು ಕೊಡಲ್ಲ ಅಂತ ಕೇಳಿದೆ. ಕೊನೆಗೆ ನಲ್ಲೂರು ಪ್ರಸಾದ್ ಅವರು ಆ ಹಣವನ್ನು, ಬಾಕಿ ಇರೋ ಹಣವನ್ನು ಅವರಿಗೆ ಕೊಟ್ಟರು. ಅಂದರೆ ಕಾಲಕಾಲಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರಸ್ವತಿ ಭಂಡಾರ ಮತ್ತು ಸಂಶೋಧನಾ ವಿಭಾಗವನ್ನು ಹಿಂತೆಸಬೇಕಾಗತ್ತೆ, ಹೊಸ ಹೊಸ ಪುಸ್ತಕಗಳನ್ನು ಅಲ್ಲಿ ಇಡಬೇಕಾಗತ್ತೆ. ಆಮೇಲೆ ಯಾರು ಗ್ರಂಥಾಲಯದ ನಿರ್ದೇಶಕರಾಗಿ ಬಂದಾಗ ಆ ನಿರ್ದೇಶಕರನ್ನು ಭೇಟಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಗಳನ್ನು ಯಾವುದೇ ಪೂರ್ವ ಪರಿಶೀಲನೆ ಇಲ್ಲದೆ ನೀವು ಸಗಟು ಖರೀದಿಯಲ್ಲಿ ಕೊಳ್ಳಬೇಕು. ಆಮೇಲೆ ಬೇರೆ ಪ್ರಕಾಶಕರಿಗೆ ನಿಗದಿ ಮಾಡಿದ ಮೊತ್ತವನ್ನು ಮೀರಿ ಹೆಚ್ಚಿನ ಪ್ರಮಾಣದಲ್ಲಿ ಪರಿಷತ್ತಿನ ಪುಸ್ತಕಗಳನ್ನು ಕೊಳ್ಳಬೇಕು ಅಂತ ಮಾಡಿದೆ. ಸರ್ಕಾರ ಕೂಡ ಅದಕ್ಕೆ ಒಪ್ಪಿಕೊಂಡಿದೆ. ವಿಶೇಷವಾಗಿ ಆಗಾಗ ಅವರೇ ಕರೆ ಮಾಡಿ ನಿಮ್ಮ ಪುಸ್ತಕಗಳನ್ನು ಕೊಡಿ ಅಂತಾರೆ. ಅಲ್ಲಿ ಮಾರಾಟ ವಿಭಾಗದಲ್ಲಿರುವಂತಹ ಜಡತ್ವವನ್ನು ಕೂಡ ಕೊಡುವಿ, ಅವರನ್ನು ಉತ್ತೇಜಿಸಿ ಪ್ರೇರೇಪಿಸಿ ಅವರು ಸ್ವಂತ ಉಮೇದಿನಿಂದ ಆ ಪುಸ್ತಕಗಳನ್ನು ಒದಗಿಸುವ ಹಾಗೆ, ಸರಬರಾಜು ಆಗುವ ಹಾಗೆ ಮಾಡಿದ್ದೇನೆ. ಆಮೇಲೆ ಇನ್ನೊಂದು ಕೆಲಸ ಅಂತಂದರೆ ಅರ್ಜಿಯೇ ಹಾಕ್ತಿರ್ಲಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಪುಸ್ತಕ ಪ್ರಾಧಿಕಾರ ಅಥವಾ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರೆಲ್ಲ ಖರೀದಿ ಮಾಡುವಾಗ ಹಾಕ್ತಿರ್ಲಿಲ್ಲ. ಅದೆಲ್ಲದಕ್ಕೂ ಕೂಡ ಅರ್ಜಿ ಹಾಕುವ ಹಾಗೆ, ಆದೇಶ ಬರುವ ಹಾಗೆ, ಆ ಪುಸ್ತಕಗಳು ಮಾರಾಟ ಆಗುವ ಹಾಗೆ ಮಾಡಿದ್ರಲ್ಲಿ ನನ್ನ ಕಿಂಚಿತ್ ಪಾತ್ರವೂ ಕೂಡ ಇದೆ. ಇನ್ನೊಂದು ಸಾಹಿತ್ಯ ಪರಿಷತ್ತಿನ ವಿಚಾರ ಹೇಳಬೇಕು ಅಂತಂದರೆ, ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕೆಲವು ಕಡೆ ಹೋಗ್ತಿದ್ರು, ಮಳಿಗೆ ಹಾಕ್ತಿದ್ರು. ದೊಡ್ಡ ದೊಡ್ಡ ಸಾರ್ವಜನಿಕ ಉದ್ದಿಮೆಗಳಲ್ಲಿ ರಾಜ್ಯೋತ್ಸವ ಆಗುವಾಗ ಮಳಿಗೆಗಳನ್ನು ಒಂದು ಕಡೆ ಹಾಕ್ತಿದ್ರು, ಒಂದು ಕಡೆ ಹಾಕ್ತಿರ್ಲಿಲ್ಲ. ಎಲ್ಲ ಕಡೆಯೂ ಕೂಡ ಅವರು ಹಾಕುವ ಹಾಗೆ ನಾನು ಒಲಿಸಿದೆ, ಒಪ್ಪಿಸಿದೆ. ಮೊದಲು ಸಿಬ್ಬಂದಿಯನ್ನು ಒಪ್ಪಿಸ್ಬೇಕು, ಆ ಕೆಲಸ ಕೂಡ ಆಗಿದೆ. ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಗಳ ಭೌತಿಕ ಚೆಹರೆಯನ್ನು ಕೂಡ ಬದಲಾಯಿಸೋದರಲ್ಲಿ ನನ್ನ ಪಾತ್ರ ಇದೆ. ಮೊದಲು ತುಂಬ ಕೆಟ್ಟ ಮುಖಪುಟ ಬರ್ತಿತ್ತು, ಅಚ್ಚು ಕೂಡ ಸರಿಯಾಗಿ ಆಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅದು ಸುಧಾರಿಸಿದೆ. ಒಂದು. ಎರಡನೇದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನುಡಿಯಲ್ಲೇ ಅನೇಕ ಭಾಷಾ ದೋಷಗಳಿರ್ತಾ ಇತ್ತು. ಆ ಭಾಷಿಕವಾಗಿ ಅದು ಖಚಿತವಾಗಿರುವಂತೆ, ನಿಖರವಾಗಿರುವಂತೆ ನಾನು 4 ವರ್ಷಗಳ ನನ್ನ ಸಂಪಾದಕತ್ವದ ಅವಧಿಯಲ್ಲಿ ನೋಡಿಕೊಂಡಿದ್ದೇನೆ. ನನ್ನ ಈ ಎಲ್ಲ ಕೆಲಸಗಳನ್ನು, ಒಟ್ಟು ಕನ್ನಡ ಪರ ಕೆಲಸಗಳನ್ನು ಮೆಚ್ಚಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಶ್ರವಣಬೆಳಗೊಳದಲ್ಲಿ ನಡೆದಂತಹ 81ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನನ್ನು ಗೌರವಿಸಿದೆ. ಹಾಗೆಯೇ ಸಂಸ್ಥಾಪನಾ ದಿನಾಚರಣೆ ಅನ್ನೋದು ಪರಿಷತ್ತಿಗೆ ಸಂಬಂಧಪಟ್ಟಂತೆ ನನ್ನ ಪರಿಕಲ್ಪನೆ, ಅದನ್ನು ಜಾರಿ ಮಾಡಿದ್ದು ಗೊರೂಚ ಅವರು. ಹಾಗಾಗಿ ಹರಿಕೃಷ್ಣ ಪುನ್ರೂರು ಅವರು ಬಂದಾಗ ನನ್ನನ್ನು ಸಂಸ್ಥಾಪನಾ ದಿನಾಚರಣೆಯಲ್ಲೇ ಅದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವಿಸಿದೆ. ಕೋಲಾರ ತಾಲೂಕು 3ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಸರ್ವಾಧ್ಯಕ್ಷ ಸ್ಥಾನ ಸಿಕ್ತು. ನನ್ನ ಕನ್ನಡ ಪರ ಚಟುವಟಿಕೆಗಳಿಗೆ ಒಂದು ಸಾರ್ಥಕತೆ ಬಂದ ಹಾಗೆ ಆಯಿತು. ಪರಿಷತ್ತಿನ ಅನೇಕ ಸಮ್ಮೇಳನಗಳಲ್ಲಿ ಉದ್ಘಾಟಕನಾಗಿ, ಸಮಾರೋಪ ಭಾಷಣಕಾರನಾಗಿ, ಅತಿಥಿಯಾಗಿ, ಆಶಯ ಭಾಷಣಕಾರನಾಗಿ, ಹೀಗೆ ಬೇರೆ ಬೇರೆ ಪಾತ್ರಗಳನ್ನು ನಾನು ನಿರ್ವಹಿಸಿದ್ದೇನೆ. ಅನೇಕ ಬಗೆಯ ಕಮ್ಮಟಗಳನ್ನು ಮಾಡಿಕೊಟ್ಟಿದ್ದೇನೆ. ಕನ್ನಡ ಕಾರ್ಯಕರ್ತರ ಕಮ್ಮಟಗಳನ್ನು ಬೇರೆ ಕಡೆ ನಡೆಯೋ ಹಾಗೆ ವಿಸ್ತರಿಸಿದ್ದು ಕೂಡ ನಾನು ಆಗಲೇ ಹೇಳಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಥವಾ ಅಧ್ಯಕ್ಷರಿಗೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಏನಾದರೂ ಮಾಹಿತಿಯ ಕೊರತೆ ಇದ್ದಾಗ ಅವರು ನನಗೆ ಕರೆ ಮಾಡ್ತಾ ಇದ್ದಿದ್ದುಂಟು. ಬಹುತೇಕ ಅಧ್ಯಕ್ಷರು ಆ ರೀತಿ ಸೌಲಭ್ಯವನ್ನು, ಅಂದರೆ ನನ್ನಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ನೀವು ಮಾಡಿರುವಂಥ ಈ ಬದಲಾವಣೆಗಳಿದೆಯಲ್ಲ, ಮಾರಾಟ ವಿಭಾಗದಲ್ಲಾಗಲಿ ಸಂಶೋಧನಾ ವಿಭಾಗದಲ್ಲಿ ಮಾಡಿದಂಥ ಬದಲಾವಣೆಗಳು, ಅವೆಲ್ಲ ಇವತ್ತಿಗೂ ಮುಂದುವರ್ಕೊಂಡು ಬಂದಿದೆಯಾ? ಹಾಂ, ಒಂದ್ಸಲಿ ಜಾರಿಗೆ ತಂದರೆ ಅದು ಮುಂದುವರಿಯುತ್ತೆ. ಆದರೆ ಕನ್ನಡ ನುಡಿ ಪತ್ರಿಕೆ ನಿಂತು ಹೋಗಿದೆ, ಈಗ ಪತ್ರಿಕೆನೇ ನಿಂತು ಹೋಗಿದೆ ಈ ಹಾಲಿ ಅಧ್ಯಕ್ಷರ ಅವಧಿಯಲ್ಲಿ. ಮುಂದೆ ಅದು ಪ್ರಾರಂಭ ಆಗಲಿ ಅನ್ನುವ ಆಶಯ ನಮ್ಮದು.
ಬಯಕೆ ನಮ್ಮದು. ರಾಜಕುಮಾರ್ ಅವರೇ, ಕನ್ನಡ ಸಾಹಿತಿಗಳು ಪ್ರಾತಃಸ್ಮರಣೀಯರಾದಂಥ ಸಾಹಿತಿಗಳ ಪ್ರತಿಮೆಗಳನ್ನು ಸ್ಥಾಪಿಸುವಲ್ಲಿ ಕೂಡ ನೀವು ಕೆಲಸವನ್ನು ಮಾಡಿದ್ದೀರಿ, ಅದರ ಬಗ್ಗೆ ಹೇಳಿ ಸರ್. ಬೆಂಗಳೂರಿನಲ್ಲಿ 90ರ ದಶಕದವರೆಗೆ ಯಾವ ಕನ್ನಡ ಸಾಹಿತಿಯ ಪ್ರತಿಮೆಯೂ ಇರಲಿಲ್ಲ, ಪುತ್ಥಳಿಯೂ ಇರಲಿಲ್ಲ. ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನುವ ಒಂದು ಪುಸ್ತಕ, ಆ ಪುಸ್ತಕದ ಗಾತ್ರ 32 ಪುಟಗಳು, ಕಿರೀಟ ಅಷ್ಟದಳ ಆಕಾರ, ಕ್ರೌನ್ ಒನ್ ಇತ್ತು. ಸಾಹಿತಿಗಳ ಕಲಾವಿದರ ಬಳಗದ ಸಂಚಾಲಕನಾಗಿದ್ದೆ ಚಿದಾನಂದ ಮೂರ್ತಿಯವರು, ನಮ್ಮ ಪ್ರಧಾನ ಸಂಚಾಲಕರು, ಅವರೇ ಬರೆದ ಆ ಕೃತಿಯದು. ಆ ಕೃತಿಯನ್ನು ಆಧಾರವಾಗಿಟ್ಕೊಂಡು, ಅಂದರೆ ಆ ಕೃತಿಯ ಮಾರಾಟದಲ್ಲಿ ಬಂದ ದುಡ್ಡಿನಿಂದ ನನ್ನ ಸಂಚಾಲಕತ್ವದ ಅವಧಿಯ ಎಲ್ಲ ಕನ್ನಡ ಪರ ಚಟುವಟಿಕೆಗಳು ನಡೀಬೇಕು. ಅದಕ್ಕಿಂತ ಯಾರ ಬಳಿಯೂ ಕೂಡ, ಕಾರ್ಯಕರ್ತರ ಬಳಿ ನಾವು ಹಣವನ್ನು ಸಂಗ್ರಹಿಸಬಾರ್ದು. ನಾವೇ ಕಾರ್ಯಕರ್ತರು ದುಡ್ಡು ಹಾಕ್ಕೊಂಡು ದಣಿದಿದ್ವಿ. 82ರಿಂದ 88ರವರೆಗೂ ನಾವು ದಣಿದಿದ್ವಿ. ಅದನ್ನು ಬಿಟ್ಟು ಆ ಪುಸ್ತಕವನ್ನು ಮಾರಾಟ ಮಾಡೋದು, 52,000 ಪ್ರತಿಗಳನ್ನು ಹೌದು, ಏಕಾಂಗಿಯಾಗಿ 52,000. ಅದರ ಬೆಲೆ 3 ರೂಪಾಯಿ ಇತ್ತು, 2 ರೂಪಾಯಿ ಕೊಡ್ತಾ ಇದ್ದೆ. ಆಮೇಲೆ ಎಲ್ಲರೂ 1,000 ಪ್ರತಿಗಳು ಮಾರಾಟ ಆಗೋಗಿದೆ ಮೊದಲನೇ ಆವೃತ್ತಿದ್ದು, ಇನ್ನೇನು ಮಾರಾಟ ಆಗತ್ತೆ, ಈಗಾಗಲೇ 1.75 ಸಾವಿರ ಉಳಿದಿದೆ ಪ್ರತಿಗಳು, ಇನ್ನು ಮತ್ತೆ ಯಾಕೆ ಅದನ್ನು ಮಾರಾಟ ಮಾಡೋದು, ಅದಲ್ಲೇ ಇರಲಿ ಪ್ರತಿಗಳು ಅಂದರು. ಇಲ್ಲ, ಕನ್ನಡ ಪುಸ್ತಕದ ಮಾರಾಟದ ಅನಂತ ಸಾಧ್ಯತೆಗಳನ್ನು ತೆರೆದು ತೋರಿಸ್ತೇನೆ. ದೊಡ್ಡ ಪುಸ್ತಕ ಏನಲ್ಲ, ಆದರೆ ತುಂಬ ಮಹತ್ವದ ಸಂದೇಶ ಇದೆ. ಕನ್ನಡ ಸಂಸ್ಕೃತಿಯ ಬಗ್ಗೆ ಮೈ ಪುಳಕಗೊಳ್ಳುವಂತಹ, ನವಿರೇಳುವಂತಹ, ಅಭಿಮಾನವನ್ನು ಕ್ರಿಯಾಶೀಲಗೊಳಿಸುವಂತಹ ಆ ಕೃತಿಯದು. ಪಠ್ಯದ ಭಾಗ ಇರೋದು 29ನೇ ಪುಟ, ಬಹಳ ಅದ್ಭುತವಾದ ಕೃತಿ. ಆ ಕೃತಿಯನ್ನು ಆಧಾರವಾಗಿಟ್ಕೊಂಡು 52,000 ಪ್ರತಿಯನ್ನು ಮಾರಾಟ ಮಾಡಿದೆ. ಆಮೇಲೆ ಅದನ್ನು ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು, ಉರ್ದು, ಮಲಯಾಳಂ, ಮರಾಠಿಗೆ ಅನುವಾದ ಮಾಡಿಸಿದೆ. ಮರಾಠಿ ಬಿಟ್ಟು ಉಳಿದ ಯಾವ ಭಾಷಿಕ ಲೇಖಕರು ಕೂಡ ಅನುವಾದಕ್ಕಾಗಿ ಒಂದು ನಯ ಪೈಸೆ ಗೌರವ ಧನವನ್ನು ಕೂಡ, ಅವರು ಗೌರವ ಸಂಭಾವನೆಯನ್ನು ಕೂಡ ಪಡೆಯಲಿಲ್ಲ. 5 ಮದುವೆಗಳಲ್ಲಿ ಪುಸ್ತಕದ ತಾಂಬೂಲದ ಬದಲಾಗಿ, ಅಂದರೆ ತೆಂಗಿನಕಾಯಿ ಬದಲು ಈ ಪುಸ್ತಕವನ್ನೇ ತಾಂಬೂಲವಾಗಿ ಕೊಡೋದಕ್ಕೆ ನಾನು ಜನರನ್ನು ಒಲಿಸಿದೆ. ಇನ್ನು ಗೃಹ ಪ್ರವೇಶ, ನಾಮಕರಣ, ಜನ್ಮದಿನ, ಯಾವುದೇ ಒಂದು ಶುಭ ಸಮಾರಂಭ ಆದರೂ ಕೂಡ ಅವರೊಂದು 50-100 ಪ್ರತಿಗಳನ್ನು ಕೊಂಡುಕೊಂಡು ನಮ್ಮ ಚಟುವಟಿಕೆಗಳಿಗೆ ನೆರವಾಗ್ತಿದ್ರು. ಅಷ್ಟು ನನ್ನ ಸಂಚಾಲಕತ್ವದ ಅವಧಿ ಮುಗಿಯೋ ಸಂದರ್ಭದಲ್ಲಿ ಇನ್ನೂ ಒಂದಷ್ಟು ದುಡ್ಡು ನಮ್ಮ ಬಳಗದ ಚಟುವಟಿಕೆಗಳಿಗೆ ಬಳಸಿ ಉಳಿದಿತ್ತು. ಆ ದುಡ್ಡನ್ನು 2 ಪ್ರತಿಮೆಗಳು ಹಾಕಿಸ್ಬೇಕು ಅಂತಿದ್ರು. ವೈಯಕ್ತಿಕವಾಗಿ ನನಗೆ ಒಲವಿದ್ದದ್ದು ಕನ್ನಡ ಶಾಲೆಗಳ ಸಬಲೀಕರಣಕ್ಕಾಗಿ ಯಾವುದಾದ್ರೂ 1-2 ಶಾಲೆಗಳನ್ನು ಸಬಲೀಕರಣ ಮಾಡೋಣ ಅಂತ. ಆದರೆ ಒಟ್ಟು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಇದನ್ನು ಮಾಡಿದ್ರು, ಯಾವುದು ಪ್ರತಿಮೆಗಳು ಹಾಕ್ಸೋಣ ಅಂತ. ಅರ್ಬನ್ ಆರ್ಟ್ಸ್ ಕಮಿಷನಿಂದ ಅನುಮತಿ ತಗೊಂಡು ಲಾಲ್ಬಾಗ್ ಮುಂದೆ ಕುವೆಂಪು ಪ್ರತಿಮೆಯನ್ನು, ಎದೆಮಟ್ಟದ ಪ್ರತಿಮೆ, ಬಸ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಹಾಗೇ ನ್ಯಾಷನಲ್ ಕಾಲೇಜು ವೃತ್ತದಲ್ಲಿ BMC ಪ್ರತಿಮೆಯನ್ನು ಹಾಕ್ಸೋದಕ್ಕೆ ಹಣ ನೆರವಾಯಿತು. ಅದಕ್ಕೆ ನಾನು ಕಾರಣನಾದೆ. ಆ ಸಂತೃಪ್ತಿಯು ಕೂಡ ನಂದು. ಈಗ BMC ಪ್ರತಿಮೆ ಪಾರ್ಕನ್ನು, ಅದು ಕನ್ನಡ ಪರ ಹೋರಾಟಗಳ ಒಂದು ತಾಣ ಆಗಿ ರೂಪುಗೊಂಡಿದೆ. ಅಲ್ಲಿ ನಮ್ಮ ಸರ್ಕಾರ ಅದನ್ನು ಸಜ್ಜುಗೊಳಿಸಿದೆ. ಹಾಗೇ ಕುವೆಂಪು ಪ್ರತಿಮೆಯ ಸ್ಥಳವನ್ನು ಕೂಡ ಅದು ಮತ್ತಷ್ಟು ಸುಧಾರಿಸಬೇಕು ಅಂತ ನನ್ನ ಬಯಕೆ ಇದೆ. ಅಂದರೆ ಇದುವರೆಗೂ ಕನ್ನಡದ ಬಗ್ಗೆ ನಾನೇನು ಮಾಡಿದೆ, ಆ ಪುಸ್ತಕಗಳ ಮಾರಾಟದಿಂದ ಬಂದ ಹಣದಲ್ಲೇ ಪುಸ್ತಕಗಳು ಮಾರಾಟ ಆಗುತ್ತೆ, ಅಭಿಮಾನವೂ ಬೆಳೆಯುತ್ತೆ, ಬೇರೆ ಭಾಷೆಗಳಿಗೂ ಕೂಡ ಅದು ಪ್ರಸಾರ ಆಗುವ ಕನ್ನಡ ಸಂಸ್ಕೃತಿ ತಿಳಿಯೋ ಹಾಗೆ ಮಾಡಿದೆ. ಶಾಶ್ವತವಾಗಿ ನೋಡೋವರ ಕಣ್ಣುಗಳಲ್ಲಿ ಆ 2 ಆಚಾರ್ಯ ಕಣ್ವ, ಕನ್ನಡದ ಕಣ್ವ ಪ್ರತಿಮೆ, ಆಮೇಲೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಪ್ರತಿಮೆ ಕಾಣುವ ಹಾಗೆ ಮಾಡಿದೆ. ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನೋದು ಜನಕ್ಕೆ ಮನದಟ್ಟಾಯಿತು.